नमस्कार स्नेहितरे, नम यूट्यूब चैनल न इंश्योरेंस ट्रेनिंग सेशन गे तमगेल्लरिगू पुनः स्वागत। इंदु नानु आनंद डिजिटल एनबी प्लैटफॉर्म कुरिता इन्नोंदु वीडियो माड्ता इदीनि। ई वीडियो दल्ली लैपटॉप इल्लदेने बरी मोबाइल फोन मात्र यूज माडि बरी 15 निमिषदल्ली हेगे रिजिस्ट्रेशन प्रोसेस न कंप्लीट माडबहुदु अन्नोदन्न तिळिसिकोड्तीनि। अदल्लदे डिजिटल प्रपोसल न प्रति ओंदु स्थळगळन्न हेगे फिल अप माडोदु अन्नोदन्न तिळिसिकोड्तीनि। आद्रिंद नीवु ई वीडियो न ओम्मे गमनविट्टु एल्लू स्किप माडदे कोनेवरेगू नोडि, खंडित नीवु आनंद डिजिटल एनबि एक्सपर्ट आग्तीरा। हागे नम्म वीडियोनु सह लाइक माड्तीरा, नम्म चानल न इन्न सब्स्क्राइब माडलिल्ल अंद्रे ईगले सब्स्क्राइब माड्तीरा अन्नो भरवसेनु सह कोड्तीनि। मोदलनेदागि नीवु इन्न एज् ब्रौसर् न डौन्लोड् माड्कोळ्ळिल्ल अंद्रे प्ले स्टोर् गे होगि एज् ब्रौसर् न डौन्लोड् माडि। डौन्लोड् आगिदे अंद्रे ब्रौसर् न ओपन् माडि, इल्लि निमगे आस्क् मी एनिथिंग् अंत कानिस्ता इदे ಅಲ್ಲಿ ನೀವು LICIndia.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಆಗ LIC ವೆಬ್ಸೈಟ್ ಈ ರೀತಿ ಓಪನ್ ಆಗುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಆನಂದ ಅನ್ನೋ ಲೆಟರ್ಸ್ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮೆಸೇಜ್ ಬರುತ್ತೆ, ಅದನ್ನ ಓಕೆ ಮಾಡಬೇಕು. ಆನಂದ ಡಿಜಿಟಲ್ ಎನ್ಪಿ ಪ್ಲಾಟ್ಫಾರ್ಮ್ ಅಂತ ಪಿಂಕ್ ಪೇಜ್ ಓಪನ್ ಆಗುತ್ತೆ. ಹಾಗೆ ಕೆಳಗಡೆ ಒಂದು ಪಾಪ್ಅಪ್ ಕಾಣಿಸುತ್ತೆ, ಆಡ್ ಡಿಜಿಟಲ್ ಎನ್ಬಿ ಟು ಯುವರ್ ಹೋಮ್ ಸ್ಕ್ರೀನ್ ಅಂತ, ಅದನ್ನೇನು ಕ್ಲಿಕ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಎಜ್ ಬ್ರೌಸರ್ ಅಲ್ಲಿ ಈಸಿ ಆಗಿ ಪಾಲಿಸಿನ ಕಂಪ್ಲೀಟ್ ಮಾಡಬಹುದು. ಇಲ್ಲಿ ನೀವು ಯೂಸರ್ ಟೈಪ್ ಮೇಲೆ ಟಚ್ ಮಾಡಿದ್ರೆ ಕಾಣಿಸಿರುವಂತ ಆಪ್ಷನ್ ಗಳಲ್ಲಿ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರೋ ಅದ್ರ ಪ್ರಕಾರ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ನೀವು ಏಜೆಂಟ್ ಆಗಿದ್ರೆ ಪಾಸ್ವರ್ಡ್ ಇದ್ರೆ ಮೊದಲನೇ ಆಪ್ಷನ್, ಅಥವಾ OTP ಅಥವಾ ಸೆಕ್ಯೂರ್ ಟೋಕನ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅನ್ನೋ ಬ್ಲೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಕಾಣುತ್ತೆ, ಟೋಕನ್ ಲಾಗಿನ್, OTP ಲಾಗಿನ್ ಅಂತ. ನಿಮ್ಮ ಹತ್ರ ಆಲ್ರೆಡಿ ಕ್ರಿಯೇಟ್ ಮಾಡಿರುವ ಟೋಕನ್ ಇತ್ತು ಅಂದ್ರೆ ಟೋಕನ್ ಲಾಗಿನ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ OTP ಲಾಗಿನ್ ಅಂತ ಕ್ಲಿಕ್ ಮಾಡಿ. ಈ ಟೋಕನ್ ನ ಹೇಗೆ ಕ್ರಿಯೇಟ್ ಮಾಡುವುದು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾವು OTP ಲಾಗಿನ್ ಅಂತಾನೆ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡೋಣ. ಎಂಟರ್ ಏಜೆನ್ಸಿ ಕೋಡ್ ಅನ್ನೋದ್ರ ಮೇಲೆ ಟಚ್ ಮಾಡಿ, ಅಲ್ಲಿ ನೀವು ಏಜೆನ್ಸಿ ಕೋಡ್ ನ ಎಂಟರ್ ಮಾಡಿ, ಅದ್ರ ಕೆಳಗಡೆ ಗೆಟ್ OTP ಅನ್ನೋ ಬ್ಲೂ ಬಟನ್ ಇರುತ್ತೆ, ಅದ್ರ ಮೇಲೆ ಟಚ್ ಮಾಡಿ. LIC ಪ್ರೊಫೈಲ್ ಅಲ್ಲಿ ಲಿಂಕ್ ಆಗಿರುವಂತ ಮೊಬೈಲ್ ಗೆ OTP ಬರುತ್ತೆ, ಆ OTP ನ ಎಂಟರ್ ಮಾಡಿ, ಕೆಳಗಡೆ ಬ್ಲೂ ಬಟನ್ ಮೇಲೆ ಪ್ರೊಸೀಡ್ ಅಂತ ಬರೆದಿರುತ್ತೆ, ಅದ್ರ ಮೇಲೆ ಟಚ್ ಮಾಡಿ. ನೀವು ಫಸ್ಟ್ ಟೈಮ್ ಲಾಗಿನ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ KYC ನ ಅಪ್ಡೇಟ್ ಮಾಡಿಕೊಂಡು ಕಸ್ಟಮರ್ ಪ್ರಪೋಸಲ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಏಜೆಂಟ್ KYC ಅಪ್ಡೇಷನ್ ಕಸ್ಟಮರ್ KYC ಅಪ್ಡೇಷನ್ ತರನೆ ಇರುತ್ತೆ. ಮುಂದಿನ ಭಾಗದಲ್ಲಿ ಕಸ್ಟಮರ್ KYC ಅಪ್ಡೇಷನ್ ಮಾಡೋ ಪ್ರೊಸೀಜರ್ ನ ತೋರಿಸಿದೀನಿ, ಅದೇ ತರ ಏಜೆಂಟ್ KYC ಅಪ್ಡೇಷನ್ ಸಹ ಮಾಡ್ಕೊಳ್ಳಿ. ಒಂದ್ಸರಿ ಆನಂದ ಪೋರ್ಟಲ್ ಅಲ್ಲಿ ಏಜೆಂಟ್ KYC ಅಪ್ಡೇಷನ್ ಆಯ್ತು ಅಂದ್ರೆ ನಂತರ ಲಾಗಿನ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಯಾವ್ಯಾವ ರೀತಿಯ ಪ್ರಪೋಸಲ್ ನ ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ಕಂಪ್ಲೀಟ್ ಮಾಡಬಹುದು ಅನ್ನೋ ಮಾಹಿತಿ ಇರುತ್ತೆ. ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬ್ಲೂ ಬಟನ್ ಮೇಲೆ ಕಂಟಿನ್ಯೂ ಅಂತ ಬರೆದಿರುತ್ತೆ, ಅದರ ಮೇಲೆ ಟಚ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಂತರ ನೀವು ಈ ಡಿಜಿಟಲ್ NB ಪ್ಲಾಟ್ಫಾರ್ಮ್ ಅನ್ನ ಕೆಳಗಡೆ ಮೂರು ಚಿಕ್ಕ ಚಿಕ್ಕ ಲೈನ್ ಇದೆಯಲ್ಲ, ಅದರ ಮೇಲೆ ಟಚ್ ಮಾಡಿದ್ರೆ ಈ ಸೈಟ್ ಅಲ್ಲಿರುವ ಬೇರೆ ಬೇರೆ ವೆಬ್ ಪೇಜ್ ಗಳ ಲಿಂಕ್ ಗಳು ಕಾಣಿಸುತ್ತೆ. ಇಲ್ಲಿ ನೀವು ಎಲ್ಲಕ್ಕಿಂತ ಮೊದಲು ಮೇಲ್ಗಡೆ ಇರುವ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂಡ್ ಲೀಡ್ ಜನರೇಟರ್ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ, ಇಲ್ಲಿ ನೀವು ಪ್ಲಾನ್ ನ ಕ್ಯಾಟಗರಿ ತಕ್ಕಂತೆ ಬ್ಲೂ ಸೆಕ್ಷನ್ ಅಲ್ಲಿರುವ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಂಡೋಮೆಂಟ್ ಕ್ಯಾಟಗರಿ ಆದ್ರೆ ಅಲ್ಲಿ ಕೆಳಗಡೆ ಕಾಣಿಸುತ್ತೆ. ಇಲ್ಲಿ ನೀವು ನಿಮ್ಮ ಕಸ್ಟಮರ್ ಅಂದ್ರೆ ಪಾಲಿಸಿ ಹೋಲ್ಡರ್ ಗೆ ಯಾವ ಪ್ಲಾನ್ ನ ಕನ್ವಿನ್ಸ್ ಮಾಡಿದ್ರ ಆ ಪ್ಲಾನ್ ನ ಲೊಕೇಟ್ ಮಾಡಬೇಕಾಗತ್ತೆ. ನಂತರ ನೀವು ಆ ಪ್ಲಾನ್ ಕೆಳಗಡೆ ಎಲ್ಲೋ ಬಟನ್ ಮೇಲೆ ಪ್ರೀಮಿಯಂ ಅಂತ ಬರೆದಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ COVID-19 ಇನ್ಫಾರ್ಮೇಶನ್ ಅನ್ನೋ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಸ್ಟ್ 3 ಮಂತ್ಸ್ ಅಲ್ಲಿ ಏನಾನ ಕೋವಿಡ್ ಅಟ್ಯಾಕ್ ಆಗಿದ್ದಿದ್ರೆ ಅಲ್ಲಿ ಎಸ್ ಅಂತ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನೋ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಅನ್ನೋದನ್ನ ಕೊಡಬೇಕಾಗುತ್ತೆ. ನಂತರ ಪರ್ಸನಲ್ ಇನ್ಫಾರ್ಮೇಶನ್ ಅಲ್ಲಿ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಬೇಕಾಗತ್ತೆ. ಈ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ಪ್ರಕಾರ ಸರಿಯಾಗಿದೆಯೇ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಮೇಲ್ ಫಿಮೇಲ್ ಅಂತ ಜೆಂಡರ್ ನ ಸೆಲೆಕ್ಟ್ ಮಾಡಬೇಕು. ಹಾಗೆ ಸಮ್ ಅಶೂರ್ಡ್ ಎಷ್ಟು ಕೊಡ್ತೀರಾ ಅನ್ನೋದನ್ನ ಎಂಟರ್ ಮಾಡಬೇಕು. ನಂತರ ಪಾಲಿಸಿನ ಯಾವ ಮಾಡೆಲ್ ಕಟ್ತೀರಿ, ಇಯರ್ಲಿ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ, ಇದನ್ನ ಸೆಲೆಕ್ಟ್ ಮಾಡಬೇಕು. ಮಂತ್ಲಿ ನಾಚ್ ಆಗಿದ್ರೆ ನಾಚ್ ವಿತ್ 1 ಡ್ಯೂ, ನಾಚ್ ವಿತ್ 2 ಡ್ಯೂಸ್ ಅಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾಚ್ ಅಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪಾಲಿಸಿ ಟರ್ಮ್ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಆ ಪಾಲಿಸಿಯಲ್ಲಿ ಅವೈಲೇಬಲ್ ಇರುವ ಎಲ್ಲಾ ಟರ್ಮ್ ಗಳು ಅಪಿಯರ್ ಆಗ್ತವೆ. ನೀವು ಸಜೆಸ್ಟ್ ಮಾಡಿರುವ ಟರ್ಮ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಪ್ರೀಮಿಯಂ
ಟರ್ಮ್ ಏನಾನ ಆಪ್ಷನಲ್ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜೀವನ ಆನಂದ ಆದ್ರೆ ಅದರಲ್ಲಿ ಸೇಮ್ ಟರ್ಮ್ ಇರುತ್ತೆ. ಇದು ಜೀವನ ಆನಂದ್ ಪಾಲಿಸಿ 6 ಲಕ್ಷಕ್ಕೆ 21 ವರ್ಷ ಟರ್ಮ್ ಇರೋದ್ರಿಂದ 21 ಸೆಲೆಕ್ಟ್ ಮಾಡಿದೀವಿ ಇಲ್ಲಿ. ಒಂದೊಮ್ಮೆ ನೀವು ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಡೇಟಿಂಗ್ ಬ್ಯಾಕ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಡೇಟ್ ಆಫ್ ಕಮೆನ್ಸ್ಮೆಂಟ್ ನ ಚೇಂಜ್ ಮಾಡಬಹುದು. ಅದಲ್ಲದೆ ನೀವು ಮಂತ್ ಎಂಡ್ ಅಲ್ಲಿ ಪಾಲಿಸಿ ಮಾಡ್ತಾ ಇರುವಾಗ ಮಂತ್ಲಿ ನಾವು ನಾಚ್ ಡಿಡಕ್ಷನ್ ಡೇಟು 15 ಹೋಗ್ಬೇಕು ಅಥವಾ 7 ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಡೇಟಿಂಗ್ ಬ್ಯಾಕ್ ಮಾಡಬೇಕಾಗತ್ತೆ. ಅಲ್ಲಿ ಡೇಟ್ ಆಫ್ ಕಮೆನ್ಸ್ಮೆಂಟ್ ನ ಚೇಂಜ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕೆಳಗಡೆ ರೈಡರ್ ಬೆನಿಫಿಟ್ಸ್ ಅಲ್ಲಿ ಯಾವ್ಯಾವ ರೈಡರ್ ನ ಸೇರಿಸ್ಕೋಬಹುದು ಅಂತ ಆಪ್ಷನ್ ಇರುತ್ತೆ. ADNDB ಅಥವಾ AB ರೈಡರ್ ನ ಸೆಲೆಕ್ಟ್ ಮಾಡೋಕ್ಕಿಂತ ಮೊದಲು ಮೇಲ್ಗಡೆ ಪೊಲೀಸ್ ಪರ್ಸನಲ್ ಅಂತ ಕ್ವಶನ್ ಇದೆ. ಪೊಲೀಸ್ ಪರ್ಸನ್ ಆಗಿದ್ದು ಪೊಲೀಸ್ ಡ್ಯೂಟಿಯಲ್ಲಿ AB ಅಥವಾ ADDB ರೈಡರ್ ಬೇಕಂತ ಹೇಳಿದ್ರೆ ನಾರ್ಮಲ್ ರೈಡರ್ ರೇಟ್ ಗಿಂತ ಪ್ರೀಮಿಯಂ ಅಡಿಷನಲ್ ಕಟ್ಟಬೇಕಾಗುತ್ತೆ. ಪೊಲೀಸ್ ಪರ್ಸನ್ ಆಗಿದ್ದು ಪೊಲೀಸ್ ಡ್ಯೂಟಿಯಲ್ಲಿ ಆಕ್ಸಿಡೆಂಟ್ ಕವರೇಜ್ ಅಡಿಷನಲ್ ಆಗಿ ಬೇಡ ಅಂತ ಹೇಳಿದ್ರೆ ಆಕ್ಸಿಡೆಂಟಲ್ ಡೆತ್ ಪೊಲೀಸ್ ಡ್ಯೂಟಿಯಲ್ಲಿ ಆದ್ರೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಆಗ್ಲಿ ಡಿಸಬಿಲಿಟಿ ಬೆನಿಫಿಟ್ ಆಗ್ಲಿ ಸಿಗಲ್ಲ. ನೆಕ್ಸ್ಟ್ ಕ್ವಶನ್ ಆಕ್ಸಿಡೆಂಟ್ ಬೆನಿಫಿಟ್ ರಿಕ್ವೈರ್ಡ್ ಅಂತ ಇದೆ. ಅದ್ರ ಕೆಳಗಡೆ ನೀವು ಕ್ಲಿಕ್ ಮಾಡಿದ್ರೆ ADNDB ರಿಕ್ವೈರ್ಡ್ ಅಥವಾ AB ರಿಕ್ವೈರ್ಡ್ ಅಂತ ಕೇಳುತ್ತೆ. ನಿಮ್ಮ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಕೆಳಗಡೆ AB ಆರ್ ADDB ಸಮ್ ಅಶ್ಯೂರ್ಡ್ ಈಕ್ವಲ್ ಟು ಬೇಸಿಕ್ ಸಮ್ ಅಶ್ಯೂರ್ಡ್ ಮ್ಯಾಕ್ಸಿಮಮ್ ಕೊಡಬಹುದು, ಅಷ್ಟನ್ನ ಎಂಟ್ರಿ ಮಾಡಿ. ಹಾಗೆ ನೆಕ್ಸ್ಟ್ ಕ್ರಿಟಿಕಲ್ ಇಲ್ನೆಸ್ ಸಮ್ ಅಶ್ಯೂರ್ಡ್ ಹಾಗೆ ಟರ್ಮ್ ರೈಡರ್ ಸಮ್ ಅಶ್ಯೂರ್ಡ್ ನೀವೇನ ಸಜೆಸ್ಟ್ ಮಾಡಿದ್ದಿದ್ರೆ ಆ ಪ್ಲಾನ್ ಅಲ್ಲಿ ಅವೈಲಬಲ್ ಇದ್ರೆ ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಡೆ ಕ್ಯಾಲ್ಕುಲೇಟ್ ಪ್ರೀಮಿಯಂ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಪ್ರೀಮಿಯಂ ಕ್ಯಾಲ್ಕುಲೇಷನ್ ಶೀಟ್ ಕಾಣಿಸುತ್ತೆ. ಇಲ್ಲಿ ನೀವು ಕಸ್ಟಮರ್ ಡೇಟ್ ಆಫ್ ಬರ್ತ್, ನೀವು ಸಜೆಸ್ಟ್ ಮಾಡಿರುವ ಪ್ಲಾನ್ ಡೀಟೇಲ್ಸ್ ನೆಲ್ಲ ಒಂದ್ಸರಿ ವೆರಿಫೈ ಮಾಡಿಬಿಟ್ಟು ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಇಲ್ಲಿ ಕನ್ಫರ್ಮ್ ಅಂಡ್ ಪ್ರೊಸೀಡ್ ಕ್ಲಿಕ್ ಮಾಡಿದ ತಕ್ಷಣ ಮುಂದಿನ ಪೇಜ್ ಓಪನ್ ಆಗುತ್ತೆ. ಏಜೆನ್ಸಿ ಡೀಟೇಲ್ಸ್ ಕಾಣಿಸುತ್ತೆ, ಏಜೆಂಟ್ ಕೋಡು, DO ಕೋಡು, ಬ್ರಾಂಚ್ ಕೋಡು ಕಾಣಿಸುತ್ತೆ. ಹಾಗೆ ಸ್ಯಾಟಲೈಟ್ ಆಫೀಸ್ ಕೋಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಆಪ್ಷನ್ ಇದೆ. ನಿಮ್ಮ ಬಿಸ್ನೆಸ್ ಕ್ರೆಡಿಟ್ ಟು ಸ್ಯಾಟಲೈಟ್ ಆಫೀಸ್ ಹೋಗ್ಬೇಕಂತ ಹೇಳಿದ್ರೆ ಸ್ಯಾಟಲೈಟ್ ಆಫೀಸ್ ಕೋಡ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿ ಜನರೇಟ್ ಲೀಡ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ KYC ಜಿಪ್ ಫೈಲ್ ನ ಅಪ್ಲೋಡ್ ಮಾಡೋಕೆ ಕೇಳುತ್ತೆ. ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆಫ್ಲೈನ್ KYC ಜಿಪ್ ಫೈಲ್ ಅನ್ನೋದ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಇನ್ನ ಈ KYC ಜಿಪ್ ಫೈಲ್ ನ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅನ್ನೋ ಗ್ರೀನ್ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಆಧಾರ್ ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಕಸ್ಟಮರ್ ಆಧಾರ್ ನಂಬರ್ ನ ಎಂಟ್ರಿ ಮಾಡಬೇಕಾಗುತ್ತೆ. ಅಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚಾ ಕೋಡ್ ನ ಎಂಟರ್ ಮಾಡಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ ಆಧಾರ್ ಲಿಂಕ್ಡ್ ಮೊಬೈಲ್ಗೆ OTP ಹೋಗುತ್ತೆ. ಆ OTP ನ ಎಂಟರ್ ಮಾಡಿ ಲಾಗಿನ್ ಅನ್ನೋದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಆಧಾರ್ ಸೈಟ್ಗೆ ಲಾಗಿನ್ ಆದ ತಕ್ಷಣ ಬೇರೆ ಬೇರೆ ಆಪ್ಷನ್ಸ್ ಕಾಣಿಸುತ್ತೆ. ಆಫ್ಲೈನ್ KYC ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಶೇರ್ ಕೋಡ್ ಕೇಳುತ್ತೆ, 4 ಡಿಜಿಟ್ ದು. ಯಾವ್ದನ ಒಂದು ನೆನ್ಪಿಟ್ಕೊಳ್ಳುವಂತ 4 ಡಿಜಿಟ್ ನಂಬರ್ ಕೊಟ್ಬಿಟ್ಟು ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ಆಫ್ಲೈನ್ KYC ಜಿಪ್ ಫೈಲ್ ಡೌನ್ಲೋಡ್ ಆಗಿರುತ್ತೆ. ಈಗ ನೀವು ಪುನಃ ಆನಂದ ಸೈಟ್ ಗೆ ಎಂಟರ್ ಆಗ್ಬೇಕಂತ ಹೇಳಿದ್ರೆ ಇಲ್ಲಿ ಬಾಟಮ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬ್ರೌಸರ್ ಅಲ್ಲಿ ಎಷ್ಟು ವೆಬ್ಸೈಟ್ ಗಳು ಓಪನ್ ಇದೆ ಅನ್ನೋದು ಈ ನಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕಾಣಿಸುತ್ತೆ, ಯಾವ್ಯಾವ ಸೈಟ್ ಗಳು ಓಪನ್ ಇವೆ ಅನ್ನೋದು ಕಾಣಿಸುತ್ತೆ. ಅದರಲ್ಲಿ ನೀವು ಈ ಆನಂದ ವೆಬ್ ಪೇಜ್ ಪಿಂಕ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದ್ರ ಮೇಲೆ ಟಚ್ ಮಾಡಿ ಇಲ್ಲಿ ನೀವು ಆಫ್ಲೈನ್ KYC ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಪ್ರೊಸೀಡ್ ಅನ್ನೋದನ್ನ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ಲಿಂಕ್ ಆಗಿರುವ ಕಸ್ಟಮರ್ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಹಾಗೆ ಅಲ್ಲಿ ಆಧಾರ್ KYC ನ ಡೌನ್ಲೋಡ್ ಮಾಡುವಾಗ ಕೊಟ್ಟಿರುವಂತಹ ಶೇರ್ ಕೋಡ್ ಅನ್ನ ಇಲ್ಲಿ ಪಾಸ್ಕೋಡ್ ಜಾಗದಲ್ಲಿ ಎಂಟರ್ ಮಾಡಿಬಿಟ್ಟು ಕೆಳಗಡೆ ಚೂಸ್ ಫೈಲ್ ಅನ್ನೋದ್ರ ಮೇಲೆ ಟಚ್ ಮಾಡಿಬಿಟ್ಟು ಪುನಃ ಇನ್ನೊಮ್ಮೆ ಫೈಲ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಡೌನ್ಲೋಡ್ಸ್ ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಲೇಟೆಸ್ಟ್ ಆಗಿ ಡೌನ್ಲೋಡ್ ಮಾಡಿರುವ ಆಫ್ಲೈನ್ ಆಧಾರ್ ಅಂತ ಕಾಣಿಸ್ತಾ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡಿ. ನಂತರ ಕೆಳಗಡೆ ಇರುವ ಕಂಟಿನ್ಯೂ ಬ್ಲೂ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರ ವಾಟ್ಸ್ಆ್ಯಪ್ ಅಥವಾ ಮೊಬೈಲ್ ಮೆಸೇಜ್ ಗೆ OTP ಬರುತ್ತೆ. ಆ OTP ನ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ಅವರ ಆಧಾರ್ ಪ್ರೊಫೈಲ್ ಕಾಣಿಸುತ್ತೆ, ಫೋಟೋ, ಅಡ್ರೆಸ್, ಡೇಟ್ ಆಫ್ ಬರ್ತ್ ಎಲ್ಲ. ನಂತರ ಸ್ಕ್ರೋಲ್ ಡೌನ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟರೆ ಇಲ್ಲಿಗೆ ಕಸ್ಟಮರ್ KYC ಅಪ್ಡೇಷನ್ ಆಗಿರುತ್ತೆ. ಇದೇ ಪ್ರೊಸೀಜರ್ ನ ಏಜೆಂಟ್ಸ್ KYC ಅಪ್ಡೇಷನ್ ಗೂ ಸಹ ಫಾಲೋ ಮಾಡಬೇಕಾಗುತ್ತೆ. ಕಸ್ಟಮರ್ KYC ಅಪ್ಡೇಷನ್ ಆದ ನಂತರ ಕಂಟಿನ್ಯೂ ಅಂತ ಕೊಟ್ಟಷ್ಟ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲೇನಾದ್ರೂ ಅವರು ಒಂದ ಮೂಲಕ ಆಲ್ರೆಡಿ ಪಾಲಿಸಿ ಮಾಡಿಸಿದ್ದಿದ್ರೆ ಅಲ್ಲಿ ಪಾಲಿಸಿ ನಂಬರ್ ನ ಕೊಟ್ಬಿಟ್ಟು ಪ್ರೊಸೀಡ್ ಅಂತ ಕೊಡ್ಬೇಕಾಗತ್ತೆ. ಅದರಲ್ಲಿರುವ ಡಾಟಾ ಎಲ್ಲ ಇದು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಆಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್
ಎಲ್ಲ ಆಧಾರ್ ಪ್ರಕಾರ ಡಿಟೇಲ್ಸ್ ಬಂದಿರುತ್ತೆ. ಕಮ್ಯುನಿಕೇಶನ್ ಅಡ್ರೆಸ್ ಅಲ್ಲಿ ಫಾದರ್ ನೇಮು ಮದರ್ ನೇಮು ಎಂಟರ್ ಮಾಡಬೇಕಾಗತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಆಧಾರ್ ಕಾರ್ಡ್ ಪ್ರಕಾರ ಒಂದೊಮ್ಮೆ ಅಡ್ರೆಸ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಕಮ್ಯುನಿಕೇಶನ್ ಅಡ್ರೆಸ್ ನ ಕ್ಲಿಯರ್ ಆಗಿ ಟೈಪ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಪಾಲಿಸಿ ಬಾಂಡ್ ಎಲ್ಲ ಪೋಸ್ಟ್ ಇಂದ ಹೋಗೋದ್ರಿಂದ ಅಡ್ರೆಸ್ ಕ್ಲಿಯರ್ ಆಗಿದ್ರೆ ಕರೆಕ್ಟ್ ಆಗಿ ಅವರನ್ನ ರೀಚ್ ಆಗುತ್ತೆ. ಆಧಾರ್ ಅಡ್ರೆಸ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಸೇಮ್ ಆಸ್ ರೆಸಿಡೆನ್ಶಿಯಲ್ ಅಡ್ರೆಸ್ ಅನ್ನೋದನ್ನ ಕ್ಲಿಕ್ ಮಾಡಿ ಅಲ್ಲಿರೋ ಅಡ್ರೆಸ್ ಇಲ್ಲಿ ಪುನಃ ರಿಫ್ಲೆಕ್ಟ್ ಆಗುತ್ತೆ. ಹಾಗೆ ಕೆಳಗಡೆ ಕರೆಕ್ಟ್ ಆದ ಇಮೇಲ್ ಐಡಿನ ಎಂಟ್ರಿ ಮಾಡಿ ನಂತರ ಕೆಳಗಡೆ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಏಜ್ ಪ್ರೂಫ್, ಐಡಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಯಾವುದನ್ನು ಟಚ್ ಮಾಡೋ ಅವಶ್ಯಕತೆ ಇಲ್ಲ. ಕ್ವಾಲಿಫಿಕೇಶನ್ ನ ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಿ ಅದ್ರ ಕೆಳಗಡೆ ಮ್ಯಾರಿಟಲ್ ಸ್ಟೇಟಸ್ ನ ಸೆಲೆಕ್ಟ್ ಮಾಡಿ ಮದುವೆ ಆಗಿದ್ರೆ ಸ್ಪೌಸ್ ಹೆಸರನ್ನ ಕೊಡಿ, ಪ್ಲೇಸ್ ಆಫ್ ಬರ್ತ್ ನ ಎಂಟ್ರಿ ಮಾಡಿ, ಹಾಗೆ ಪ್ಯಾನ್ ನಂಬರ್ ಇದ್ರೆ ಪ್ಯಾನ್ ನಂಬರ್ ಎಂಟ್ರಿ ಮಾಡಿ, ಯಾವ್ಯಾವ ಜಾಗದಲ್ಲಿ ಈ ರೆಡ್ ಸ್ಟಾರ್ ಇದೆಯೋ ಆ ಜಾಗನ ಕಂಪಲ್ಸರಿ ಫಿಲ್ ಮಾಡಲೇಬೇಕಾಗುತ್ತೆ. ಕೆಳಗಡೆ ಪಾಲಿಸಿ ರಿಲೇಟೆಡ್ ಇನ್ಫಾರ್ಮೇಶನ್ ಆಲ್ರೆಡಿ ಎಂಟ್ರಿ ಮಾಡಿರೋ ಪ್ರಕಾರ ತೋರಿಸುತ್ತೆ, ಅದನ್ನ ನಾವು ನೀನು ಚೇಂಜ್ ಮಾಡಂಗಿರಲ್ಲ. ನೆಕ್ಸ್ಟ್ ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಟ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆಕ್ಯುಪೇಷನ್ ಅಲ್ಲಿ ಸೆಲೆಕ್ಟ್ ಆಕ್ಯುಪೇಷನ್ ಅಂತ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಆಪ್ಷನ್ಸ್ ಕಾಣುತ್ತೆ. ಅವರು ಯಾವ ಕೆಲಸ ಮಾಡ್ತಾರೋ ಆ ಪ್ರಕಾರ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೇಚರ್ ಆಫ್ ಡ್ಯೂಟೀಸ್ ಅಲ್ಲಿ ಸರ್ವಿಸ್ ಬಿಸ್ನೆಸ್ ಏನಂತ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಸೆಲೆಕ್ಟ್ ಸೋರ್ಸ್ ಆಫ್ ಇನ್ಕಮ್, ಬರೋ ಇನ್ಕಮ್ ಸ್ಯಾಲರಿ ಇಂದನೋ ಬಿಸ್ನೆಸ್ ಇಂದನೋ ಪ್ರೊಫೆಷನ್ ಇಂದನೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಯಾಲರಿಡ್ ಆಗಿದ್ರೆ ಅವ್ರು ಯಾವ ಕಂಪನಿಗೆ ವರ್ಕ್ ಮಾಡ್ತಾರೆ ಎಂಪ್ಲಾಯರ್ ಹೆಸರನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ಲೆಂತ್ ಆಫ್ ಸರ್ವಿಸ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅದನ್ನ ಮಂತ್ಸ್ ಅಲ್ಲಿ ಮೆನ್ಷನ್ ಮಾಡಬೇಕಿದೆ. ಎಕ್ಸಾಂಪಲ್ 1 year ಇದ್ರೆ 12 months ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ಆನ್ಯುವಲ್ ಇನ್ಕಮ್ 3 years ಎಂಟ್ರಿ ಮಾಡಕ್ ಕೇಳುತ್ತೆ, ಬಟ್ ಲೇಟೆಸ್ಟ್ ಇಯರ್ ದು ಸ್ಟಾರ್ ಕೊಟ್ಟಿದೆ ರೆಡ್ ಸ್ಟಾರ್, ಅದು ಕಂಪಲ್ಸರಿ ಎಂಟ್ರಿ ಮಾಡಲೇಬೇಕಾಗುತ್ತೆ. ಕೆಳಗಡೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಸೆಸ್ಸಿನ ಎಸ್ ಆರ್ ನೋ ಅಂತ ಕೊಡಬೇಕು. ಹಾಗೆ GST ರಿಜಿಸ್ಟರ್ಡ್ ಅಂತ ಕೇಳುತ್ತೆ, ಎಸ್ ಆರ್ ನೋ ಅಂತ ಕೊಡಬೇಕು. ಹಾಗೆ ಕೆಳಗಡೆ ಆಕ್ಯುಪೇಷನ್ ಅಂಡ್ ರೀಗಲ್ ರಿಲೇಟೆಡ್ ಕ್ವಶನ್ಸ್ ಇದೆ, ಅದಕ್ಕೆ ನಿಮ್ಮ ಆನ್ಸರ್ ಎಲ್ಲದಕ್ಕೂ ನೋ ಇದ್ರೆ ಮೇಲ್ಗಡೆ ಇರುವ ಕಾಮನ್ ನೋ ನ ಒಂದೇ ಸರಿ ಕ್ಲಿಕ್ ಮಾಡಿ ಎಲ್ಲ ನೋ ಆಗುತ್ತೆ. ನಂತರ ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಟ್ಟು ನೆಕ್ಸ್ಟ್ ಪೇಜ್ಗೆ ಹೋಗಿ ಈ ಅಡಿಷನಲ್ ಇನ್ಫಾರ್ಮೇಶನ್ ಆಫ್ ಪ್ರಪೋಸರ್ ಪೇಜ್ ಅಲ್ಲಿ ಕಸ್ಟಮರ್ ID ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅದನ್ನ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ಬಹುದು. ಹಾಗೆ ಆಬ್ಜೆಕ್ಟಿವ್ ಆಫ್ ಇನ್ಶೂರೆನ್ಸ್ ಅಲ್ಲಿ ಸೇವಿಂಗ್ಸ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ ಆದ್ರೆ ರಿಸ್ಕ್ ಕವರ್ ವಿತ್ ಸೇವಿಂಗ್ ಅಂತ ಕೊಡಿ. ಹಾಗೆ ಅನಲೈಸ್ಡ್ ಪ್ರೀಮಿಯಂ 1 lakh ಜಾಸ್ತಿ ಇದ್ರೆ ಆವಾಗ ಇನ್ಕಮ್ ಪ್ರೂಫ್ ನ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈಗ ಇಲ್ಲ ಅಂತ ಹೇಳಿದ್ರೆ ನೋ ಇನ್ಕಮ್ ಪ್ರೂಫ್ ಸಬ್ಮಿಟೆಡ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅವರ ಅನಲೈಸ್ ಇನ್ಕಮ್ ಪ್ರಕಾರ ಯಾವ ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಬರ್ತಾರೋ ಆ ಪ್ರಕಾರ ಪರ್ಸೆಂಟೇಜ್ ನ ಹಾಕಿ, ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರೆ ನಿಲ್ಲ ಅಂತ ಸೆಲೆಕ್ಟ್ ಮಾಡಿ. ಯಾವುದು ಲೋನ್ ಇಲ್ಲ ಅಂತ ಹೇಳಿದ್ರೆ ಸೆಕ್ಯೂರ್ಡ್ ಮತ್ತು ಅನ್ಸೆಕ್ಯೂರ್ಡ್ ಲೋನ್ ನ 0-0 ಅಂತ ಕೊಡಿ. ಹಾಗೆ ಆನ್ಯುವಲ್ ಇನ್ಕಮ್ ನ ಕೊಡಿ, ಸ್ಯಾಲರಿಡ್ ಆದ್ರೆ ಎಂಪ್ಲಾಯ್ಮೆಂಟ್ ಕಾಲಮ್ ಅಲ್ಲಿ ಕೊಡಿ, ಇಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಲ್ಲಿ ಕೊಡಿ. ಹಾಗೆ ಟೋಟಲ್ ಕಡೆ ಜಾಗದಲ್ಲಿ ಟಚ್ ಮಾಡಿದ್ರೆ ಇನ್ಕಮ್ ಅಪಿಯರ್ ಆಗುತ್ತೆ. ನಂತರ ಟ್ಯಾಕ್ಸ್ ರೆಸಿಡೆನ್ಸಿ ಡಿಟೇಲ್ಸ್, ಒಂದೊಮ್ಮೆ ಟ್ಯಾಕ್ಸ್ ಬೇರೆ ಕಂಟ್ರಿನಲ್ಲಿ ಕಟ್ತಾ ಇದ್ರೆ ಎಸ್ ಅಂತ ಕೊಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಹಾಗೆ ಕೆಳಗಡೆ ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಟ್ರೆ ನೆಕ್ಸ್ಟ್ ಪ್ರೀವಿಯಸ್ ಪಾಲಿಸಿನ ಆಡ್ ಮಾಡೋಕೆ ಗ್ರೀನ್ ಬಟನ್ ಕಾಣಿಸುತ್ತೆ. ಪ್ರೀವಿಯಸ್ ಪಾಲಿಸೀಸ್ ಏನಾನ ಇದ್ರೆ ಆಡ್ ಡಿಟೇಲ್ಸ್ ಅಂತ ಗ್ರೀನ್ ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಡ್ ಮಾಡಬಹುದು. ಹಾಗೆ ಪ್ರೀವಿಯಸ್ ಇನ್ಶೂರೆನ್ಸ್ ಡಿಟೇಲ್ಸ್ ಬಗ್ಗೆ ಕೆಲವೊಂದು ಕ್ವೆಶನ್ಸ್ ಇದೆ, ಅದಕ್ಕೆ ಎಲ್ಲದಕ್ಕೂ ನೋ ಇದ್ರೆ ಮೇಲ್ಗಡೆ ಕಾಮನ್ ನೋ ನ ಕ್ಲಿಕ್ ಮಾಡಿ. ನಂತರ ಲಾಸ್ಟ್ ಅಲ್ಲಿ ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಟ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಇದು, ಇಲ್ಲಿ ತಂದೆ ತಾಯಿ ಹಾಗೆ ಸ್ಪೌಸು ಮತ್ತೆ ಮಕ್ಕಳು ಬ್ರದರ್ಸು ಸಿಸ್ಟರ್ಸು ಅವರೆಲ್ಲರದ ಏಜ್ ನ ಎಂಟ್ರಿ ಮಾಡಿ ಒಂದೊಂದಾಗಿ ಸೇವ್ ಮಾಡಬೇಕಾಗುತ್ತೆ. ಒಂದೊಮ್ಮೆ ಡೆಡ್ ಆಗಿದ್ರೆ ಕೆಳಗಡೆ ಡೆಡ್ ಕಾಲಮ್ ಅಲ್ಲಿ ಆಡ್ ಮಾಡಿ ಸಾಯುವಾಗ ಏಜ್ ಆಫ್ ಡೆತ್ ಎಷ್ಟಿತ್ತು ಹಾಗೆ ಕಾಸ್ ಆಫ್ ಡೆತ್ ಏನಿತ್ತು ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಎಲ್ಲ ಆದ ನಂತರ ಕೆಳಗಡೆ ಸೇವ್ ಅಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಮುಂದಿನ ಪೇಜ್ ಗೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಹ್ಯಾಬಿಟ್ಸ್ ಪೇಜ್ ಅಲ್ಲಿ ಹ್ಯಾಬಿಟ್ ಅಲ್ಲಿ ಕೊಟ್ಟಿರುವಂತಹ ಬ್ಯಾಡ್ ಹ್ಯಾಬಿಟ್ಸ್ ಯಾವುದು ಇಲ್ಲ ಅಂತ ಹೇಳಿದ್ರೆ ಕಾಮನ್ ನೋ ನ ಕ್ಲಿಕ್ ಮಾಡಿ. ಸ್ಟೇಟ್ ಆಫ್ ಹೆಲ್ತ್ ಅಲ್ಲಿ ಹೈಟ್ ನ ಸೆಂಟಿಮೀಟರ್ ಅಲ್ಲಿ ಕೊಡಿ, ವೇಟ್ ನ ಕೆಜಿಸ್ ಅಲ್ಲಿ ಕೊಡಿ, ಹಾಗೆ ಸ್ಟೇಟಸ್ ಆಫ್ ಹೆಲ್ತ್ ನ ಗುಡ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ಕೆಳಗಡೆ ಹೆಲ್ತ್ ಡಿಟೇಲ್ಸ್ ಅಲ್ಲಿ ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತ ಹೇಳಿದ್ರೆ ಕಾಮನ್ ನೋ ಅಂತ ಕ್ಲಿಕ್ ಮಾಡಿ. ಹಾಗೆ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾವುದೇ ಭಯಾನಕ ಕಾಯಿಲೆಗೆ ತುತ್ತಾಗಿಲ್ಲ ಅಂತ ಹೇಳಿದ್ರೆ ನೋ ಅಂತ ಕೊಡಿ. ಹಾಗೆ ಮೆಡಿಕಲ್ ಹಿಸ್ಟ್ರಿ ಅಲ್ಲಿ ಯಾವುದೇ ಸರ್ಜರಿ ಆಗ್ಲಿ ಟ್ರೀಟ್ಮೆಂಟ್ ಆಗ್ಲಿ ತಕೊಳ್ತಾ ಇಲ್ಲ ಅಂತ ಹೇಳಿದ್ರೆ
ಎಲ್ಲದಕ್ಕೂ ನೋ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟು ನೆಕ್ಸ್ಟ್ ಪೇಜ್ಗೆ ಹೋಗಿ ಇಲ್ಲಿ ನೀವು ಮೆಚುರಿಟಿ ಬೆನಿಫಿಟ್ನ ಸೆಟಲ್ಮೆಂಟ್ ಆಪ್ಷನಲ್ಲಿ ತಗೋತೀರಾ ಅನ್ನೋದಕ್ಕೆ ಎಸ್ ಆರ್ ನೋ ಅಂತ ಕೊಡಬೇಕು. ಹಾಗೆ ಕೆಳಗಡೆ ಡೆತ್ ಬೆನಿಫಿಟ್ನ ಸೆಟಲ್ಮೆಂಟ್ ಆಪ್ಷನಲ್ಲಿ ತಗೋತೀರಾ ಅನ್ನೋದಕ್ಕೂ ಸಹ ಎಸ್ ಆರ್ ನೋ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಯಾವುದೇ ಸೆಟಲ್ಮೆಂಟ್ ಆಪ್ಷನ್ನ ಎಸ್ ಅಂತ ಕೊಟ್ಟರೆ ನೀವು ಅಲ್ಲಿ ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸಿಗಬೇಕಾದ ಇನ್ಸ್ಟಾಲ್ಮೆಂಟು ಮಂತ್ಲಿನ, ಕ್ವಾರ್ಟರ್ಲಿನ, ಹಾಫ್ ಇಯರ್ಲಿನ, ಇಯರ್ಲಿನ ಅಂತ. ಆನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ IFSC ಕೋಡು, ಬ್ಯಾಂಕ್ ಅಕೌಂಟ್ ನಂಬರು, ಅಕೌಂಟ್ ಹೋಲ್ಡರ್ಸ್ ನೇಮು ಮತ್ತು ಅಕೌಂಟ್ ಟೈಪ್ ಎಲ್ಲ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ಕೆಳಗಡೆ ಬಂದರೆ ನಾಮಿನಿ ಡೀಟೇಲ್ಸ್ ಆ್ಯಡ್ ಮಾಡೋಕ್ಕೆ ಕೇಳುತ್ತೆ. ನಾಮಿನಿ ನೇಮು, ರಿಲೇಷನ್ಶಿಪ್ ಏನಾಗಬೇಕು ಮತ್ತು ಏಜ್ ಏನಂತ ಕೊಡಬೇಕಾಗುತ್ತೆ. ಅಡ್ರೆಸ್ನು ಕೇಳುತ್ತೆ, ಬಟ್ ಸೇಮ್ ಆ್ಯಸ್ ಲೈಫ್ ಅಶ್ಯೂರ್ಡ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ರೆ ಅದೇ ಅಡ್ರೆಸ್ಸು ಅಲ್ಲಿ ಸೇರಿಕೊಳ್ಳುತ್ತೆ. ಇನ್ ಕೇಸ್ ಒಂದಕ್ಕಿಂತ ಜಾಸ್ತಿ ನಾಮಿನೀಸ್ ಆ್ಯಡ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಆ್ಯಡ್ ಮೋರ್ ನಾಮಿನೀಸ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ ಆ್ಯಡ್ ಮಾಡೋಕ್ಕೆ ಆಪ್ಷನ್ಸ್ ಬರುತ್ತೆ. ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಕೊರೋನಾ ವೈರಸ್ ಕ್ವಶನ್ ಇರುತ್ತೆ, ಇದು ಆಲ್ರೆಡಿ ಫಿಲ್ ಆಗಿರುತ್ತೆ. ಅಲ್ಲಿ ಥರ್ಡ್ ಕ್ವಶನ್, ಕೋವಿಡ್ ವ್ಯಾಕ್ಸಿನೇಷನ್ ತಗೊಂಡಿದ್ದೀರಾ ಎಸ್ ಆರ್ ನೋ ಅನ್ನೋದನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ಆಲ್ರೆಡಿ ತಗೊಂಡಿದ್ರೆ ಎಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ವ್ಯಾಕ್ಸಿನೇಷನ್ ಫಸ್ಟ್ ಡೋಸು, ಸೆಕೆಂಡ್ ಡೋಸ್ನ ಡೇಟ್ನ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೆ ಯಾವ ವ್ಯಾಕ್ಸಿನ್ ಅನ್ನೋದನ್ನ ಟೈಪ್ ಮಾಡಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್ನ ನೋ ಅಂತ ಆನ್ಸರ್ ಕೊಟ್ಬಿಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ಡಿಕ್ಲರೇಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿದ್ರೆ ಏಜೆಂಟ್ಸ್ ACR ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಆಲ್ಮೋಸ್ಟ್ ಫಿಲ್ ಆಗಿರುತ್ತೆ. ಹೌ ಲಾಂಗ್ ಡೂ ಯು ನೋ ದ ಪ್ರಪೋಸರ್ ಅಂತ ಇರುತ್ತೆ, ಅದನ್ನ ಫಿಲ್ಅಪ್ ಮಾಡಬೇಕಾಗತ್ತೆ. ಹಾಗೆ ನಂತರ ಇನ್ಕಮ್ ಪ್ರೂಫ್, ಸ್ಯಾಲ್ರಿ ಶೀಟ್ ನೋಡಿದ್ದೀರಾ, IT ರಿಟರ್ನ್ಸ್ ನೋಡಿದ್ದೀರಾ, CA ಸರ್ಟಿಫಿಕೇಟ್ ನೋಡಿದ್ದೀರಾ, ಆ ಥರ ಕ್ವಶನ್ಸ್ ಇರುತ್ತೆ, ಅದನ್ನ ಆನ್ಸರ್ ಮಾಡಬೇಕಾಗತ್ತೆ. ವೆರಿಫೈ ಮಾಡಿದಿರಿ ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಆನ್ಸರ್ ಮಾಡಿ. ಹಾಗೆ ನೆಕ್ಸ್ಟ್ ಮಾರ್ಕ್ಸ್ ಆಫ್ ಐಡೆಂಟಿಫಿಕೇಶನ್, ಏನನ್ನ ಐಡೆಂಟಿಫಿಕೇಶನ್ ಮಾರ್ಕ್ನ ಎಂಟ್ರಿ ಮಾಡಿ. ಹಾಗೆ ಹೈಟ್ ಇನ್ ಸೆಂಟಿಮೀಟ್ರು, ವೆಯ್ಟ್ ಇನ್ ಕೆಜಿಸು ಆಲ್ರೆಡಿ ಪ್ರಪೋಸಲ್ ಫಿಲ್ ಮಾಡಿರೋ ಪ್ರಕಾರ ರಿಫ್ಲೆಕ್ಟ್ ಆಗುತ್ತೆ ಅಲ್ಲಿ. ನಂತರ ಈ ACR ಪೇಜ್ ಅಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟ ನಂತರ ಈ ಆಪ್ಷನ್ಸ್ ಕಾಣುತ್ತೆ. ಆಲ್ರೆಡಿ ಪ್ರೀಮಿಯಂ ಡೆಪಾಸಿಟ್ ಮಾಡಿದಿರಿ ಅಂತ ಹೇಳಿದ್ರೆ ಅಟ್ಯಾಚ್ BOC ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿ ಪ್ರೊಸೀಡ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಪೇಮೆಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮಾಡಬೇಕಾಗತ್ತೆ. ಆಗ ನಿಮಗೆ ವ್ಯೂ ಪ್ರಪೋಸಲ್, ಎಡಿಟ್ ಪ್ರಪೋಸಲ್, ಸಬ್ಮಿಟ್ ಪ್ರಪೋಸಲ್ ಅನ್ನೋ ಮೂರು ಆಪ್ಷನ್ಸ್ ಕಾಣುತ್ತೆ. ನೀವು ಸಬ್ಮಿಟ್ ಪ್ರಪೋಸಲ್ ಅಂತ ಮಾಡಿದ್ರೆ ಕಸ್ಟಮರ್ ರಿಜಿಸ್ಟರ್ಡ್ ಇಮೇಲ್ಗೆ ಈ ವೆರಿಫಿಕೇಶನ್ ಲಿಂಕ್ ಹೋಗಿದೆ ಅನ್ನೋ ಮೆಸೇಜ್ ಬರುತ್ತೆ. ಈಗ ಕಸ್ಟಮರು ಅವರ ಮೇಲ್ಗೆ ಬಂದಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಇ ವೆರಿಫಿಕೇಶನ್ ಮಾಡಬಹುದು, ಹಾಗೆ ಪೇಮೆಂಟ್ ಮಾಡಬಹುದು. ಅದರ ನಂತರ ಇ ಸೈನು, ಅವ ಮೇಲ್ಗೆ ಲಿಂಕ್ ಬರುತ್ತೆ, ಅದು ಆ ಲಿಂಕ್ ಅನ್ನು ಉಪಯೋಗಿಸಿ ಇ ಸೈನು ಸಹ ಮಾಡಬಹುದು. ಇಲ್ಲ ನೀವು ಕಸ್ಟಮರ್ ಜೊತೆಯಲ್ಲಿ ಇದ್ದೀರಿ ಅಥವಾ ಕಸ್ಟಮರು ನಿಮಗೆ OTP ಶೇರ್ ಮಾಡ್ತಾರೆ, ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಈ ಆಪ್ಷನ್ ಮೂಲಕ ನಿಮ್ಮ ಮೊಬೈಲಿಂದನೇ ಇ ವೆರಿಫಿಕೇಶನ್ ಹಾಗೆ ಪೇಮೆಂಟ್ ಮಾಡಿ ಇ ಸೈನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಮಾಡೋಕ್ಕಿಂತ ಮೊದಲು ನಿಮಗೆ ಇದರ ಅಕ್ಸೆಸ್ ID ಗೊತ್ತಿರಬೇಕಾಗಿರುತ್ತೆ. ಒಂದೊಮ್ಮೆ ನೀವು ಪ್ರಪೋಸಲ್ ರಿಜಿಸ್ಟರ್ ಮಾಡುವಾಗಲೇ ಅಕ್ಸೆಸ್ ID ನೋಟ್ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇಲ್ಲ ಅಂದ್ರೆ ಅಕ್ಸೆಸ್ ID ಫೈಂಡ್ ಔಟ್ ಮಾಡೋಕೆ ಈ ರೀತಿ ಮಾಡಿ, ಮೊದಲನೇದಾಗಿ ರಿಟರ್ನ್ ಟು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಪೇಜ್ ಗೆ ಬನ್ನಿ. ಅಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎರಡನೇ ಆಪ್ಷನ್ ಕೇಸ್ ಸಮರಿ ಅಂತ ಕಾಣಿಸುತ್ತೆ. ಅದರಲ್ಲಿ ಪೆಂಡಿಂಗ್ ಫಾರ್ ಕಸ್ಟಮರ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಪ್ರಪೋಸಲ್ ರಿಜಿಸ್ಟರ್ ಆಗಿ ಕಸ್ಟಮರ್ ವೆರಿಫಿಕೇಶನ್ ಆಗದೆ ಇರೋ ಪ್ರಪೋಸಲ್ ಅಕ್ಸೆಸ್ ID ಡಿಟೇಲ್ಸ್ ಎಲ್ಲ ಕಾಣಿಸುತ್ತೆ. ಈ ಅಕ್ಸೆಸ್ ID ನೋಟ್ ಮಾಡ್ಕೊಳ್ಳಿ. ಪುನಃ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ, ಥರ್ಡ್ ಆಪ್ಷನ್ ಅಲ್ಲಿ ಅಡ್ಮಿನ್ ಜಾಬ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಓಪನ್ ಲಿಂಕ್ಸ್ ಅಂತ ಇದೆ. ಆ ಓಪನ್ ಲಿಂಕ್ ಅಲ್ಲಿ ಕಸ್ಟಮರ್ ವೆರಿಫಿಕೇಶನ್ ಓಪನ್ ಲಿಂಕ್ ಅನ್ನೋ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಅಕ್ಸೆಸ್ ಐಡಿನ ಕೇಳುತ್ತೆ. ಅದ್ರ ಕೆಳಗಡೆ ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡಿಬಿಟ್ಟು ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ ಮೊಬೈಲ್ಗೆ OTP ಬಂದಿರುತ್ತೆ. ಆ OTP ಎಂಟ್ರಿ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಟ್ರೆ ವ್ಯೂ ಪ್ರಪೋಸಲ್, ಎಡಿಟ್ ಪ್ರಪೋಸಲ್ ಹಾಗೆ ಸಬ್ಮಿಟ್ ಪ್ರಪೋಸಲ್ ಅಂತ ಮೂರು ಆಪ್ಷನ್ಸ್ ಕಾಣುತ್ತೆ. ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಪ್ರೀಮಿಯಂ ಡಿಟೇಲ್ಸ್ ಕಾಣಿಸುತ್ತೆ. ಅಲ್ಲಿ ಐ ಹ್ಯಾವ್ ಫುಲ್ಲಿ ಅಂಡರ್ಸ್ಟುಡ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಅಂತ ಕೊಟ್ರೆ ಬೇರೆ ಬೇರೆ ಪೇಮೆಂಟ್ ಮೆಥಡ್ಗಳು ಕಾಣಿಸುತ್ತೆ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಆಮೇಲೆ UPI ಹಾಗೆ ನೆಟ್ ಬ್ಯಾಂಕಿಂಗು ಮೊದಲಾದ ಹಲವಾರು ಆಪ್ಷನ್ಸ್ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇರುತ್ತೋ ಅದು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಿ. UPI ಮೂಲಕ ಮಾಡ್ಬೇಕಂತ ಹೇಳಿದ್ರೆ UPI ನ ಸೆಲೆಕ್ಟ್ ಮಾಡಿ UPI ID ನ ಎಂಟ್ರಿ ಮಾಡಿಬಿಟ್ಟು ಪೇ ಅನ್ನೋದ್ರ ಮೇಲೆ ಕ್ಲಿಕ್
ಕ್ಲಿಕ್ ಮಾಡಿದ್ರೆ ಅವರ ಮೊಬೈಲ್ ಯು ಪಿ ಐ ಆ್ಯಪ್ನಲ್ಲಿ ಪೇಮೆಂಟ್ಗೆ ಕೇಳುತ್ತೆ. ಅವರು ಅಲ್ಲಿ ಪೇಮೆಂಟ್ ಮಾಡಿದ ನಂತರ ಇಲ್ಲಿ ನಮಗೆ ಪೇಮೆಂಟ್ ಸಕ್ಸಸ್ಫುಲ್ ಅನ್ನೋದು ಕಾಣಿಸುತ್ತೆ. ನಂತರ ಆನಂದ ಸೈಟ್ ಪುನಃ ಓಪನ್ ಆಗುತ್ತೆ. ಈ ಸೈನ್ ಪ್ರಪೋಸಲ್ ಲಿಂಕ್ ಹ್ಯಾಸ್ ಬಿನ್ ಸೆಂಡ್ ಟು ಇಮೇಲ್ ಐ ಡಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬರುತ್ತೆ. ಹಾಗೆ ಅಲ್ಲೂ ಒಂದು ಇ ಸೈನ್ ಪ್ರಪೋಸಲ್ ಲಿಂಕ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಂತರ ಇ ಸೈನ್ ಪೋರ್ಟಲ್ ಓಪನ್ ಆಗುತ್ತೆ. ವಿ ಪಿ ಡಿ ಎಫ್ ಅದರ ಕೆಳಗಡೆ ಪ್ರೊಸೀಡ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಜಿಟಲ್ ಇಂಡಿಯಾ ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಆಧಾರ್ ಒ ಟಿ ಪಿ ಕೆಳಗಡೆ ಗೆಟ್ ಒ ಟಿ ಪಿ ಅಂತ ಗ್ರೀನ್ ಬಟನ್ ಆಪ್ಷನ್ ಇರುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮರ್ ಆಧಾರ್ ಲಿಂಕ್ಡ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ನಂತರ ಥ್ಯಾಂಕ್ ಯು ಫಾರ್ ಈ ಸೈನಿಂಗ್ ದ ಪ್ರಪೋಸಲ್ ಅಂತ ಕನ್ಫರ್ಮೇಶನ್ ಪೇಜ್ ಓಪನ್ ಆಗುತ್ತೆ. ಹಾಗೆ ಪ್ರಪೋಸಲ್ ಈ ಸೈನ್ನ ಅಡ್ಮಿನ್ ಜಾಬ್ಸ್ ಅಲ್ಲಿ ಇರುವಂತಹ ಆಪ್ಷನ್ ಇಂದನೂ ಸಹ ಮಾಡಬಹುದು. ಅದಕ್ಕೆ ಮೊದಲು ನಾವು ಈ ಪೇಜ್ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆನಂದ ಸೈಟ್ಗೆ ಹೋಗೋಣ. ಈ ಮೊದಲು ನಾವು ಕಸ್ಟಮರ್ ವೆರಿಫಿಕೇಶನ್ ಓಪನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೇಗೆ ಈ ವೆರಿಫಿಕೇಶನ್ ಮಾಡಿದ್ವೋ ಅದೇ ತರ ಕಸ್ಟಮರ್ ಇಸೈನ್ ಲಿಂಕ್ ಓಪನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾವು ಈ ಮೊದಲು ಮಾಡಿರೋ ತರನೇ ಕಸ್ಟಮರ್ ಪ್ರಪೋಸಲ್ ಇಸೈನ್ನ ಮಾಡಬಹುದು. ಈಗ ಈ ಪ್ರಪೋಸಲ್ಲಿ ಕಸ್ಟಮರ್ ಇಸೈನ್ ಆಲ್ರೆಡಿ ಆಗಿರೋದ್ರಿಂದ ನೆಕ್ಸ್ಟ್ ಎಸಿಆರ್ ಇಸೈನ್ ಮಾಡಬೇಕಾಗತ್ತೆ. ಅದನ್ನು ಸಹ ಅಡ್ಮಿನ್ ಜಾಬ್ಸ್ ಅಲ್ಲಿರುವ ಓಪನ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿರುವ ಇಸೈನ್ ACR ಲಿಂಕ್ ಓಪನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪುನಃ ಈ ಸೈನ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಅಕ್ಸೆಸ್ ಐ ಡಿ ಕೊಟ್ಬಿಟ್ಟು ಗೆಟ್ ಓ ಟಿ ಪಿ ಅಂತ ಕೊಟ್ರೆ ಏಜೆಂಟ್ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ. ಓ ಟಿ ಪಿನ ಎಂಟ್ರಿ ಮಾಡಿ ಪ್ರೊಸೀಡ್ ಅಂತ ಕೊಟ್ರೆ ಪುನಃ ಇಲ್ಲೂ ಸಹ ಡಿಜಿಟಲ್ ಇಂಡಿಯಾ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಏಜೆಂಟ್ನ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ಓ ಟಿ ಪಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಅವರ ಆಧಾರ್ ಲಿಂಕ್ಡ್ ಮೊಬೈಲ್ಗೆ ಓ ಟಿ ಪಿ ಬರುತ್ತೆ. ಓ ಟಿ ಪಿನ ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಥ್ಯಾಂಕ್ ಯು ಫಾರ್ ಪ್ರಪೋಸಲ್ ACR ಇಸೈನಿಂಗ್ ಅಂತ ಮೆಸೇಜ್ ಬರುತ್ತೆ. ಬಟ್ ಒಂದೊಂದ್ಸರಿ ಈ ರೀತಿನೂ ಮೆಸೇಜ್ ಬರಬಹುದು, ನೋ ವ್ಯಾಲಿಡ್ ರೆಸ್ಪಾನ್ಸ್ ಅಂತ. ಬಟ್ ನಾವು ಈ ಕೇಸಲ್ಲಿ ಪುನಃ ಅಡ್ಮಿನ್ ಜಾಬ್ಸ್ ಓಪನ್ ACR ಲಿಂಕ್ ಅನ್ನ ಕ್ಲಿಕ್ ಮಾಡಿ ಪುನಃ ಅಕ್ಸೆಸ್ ಐ ಡಿ ಕೊಟ್ಟು ಗೆಟ್ ಓ ಟಿ ಪಿ ಅಂತ ಟ್ರೈ ಮಾಡಿದ್ರೆ ACR ಇಸೈನ್ ಆಲ್ರೆಡಿ ಡನ್ ಅನ್ನೋ ಮೆಸೇಜ್ ತೋರಿಸ್ತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ತರನು ನಿಮಗೂ ಸಹ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ಪ್ರಪೋಸಲ್ ಇ ವೆರಿಫಿಕೇಶನ್ ಆಯಿತು, ಪ್ರಪೋಸಲ್ ಇಸೈನ್ ಆಯಿತು, ಹಾಗೆ ACR ಇಸೈನು ಸಹ ಆಯಿತು. ನೆಕ್ಸ್ಟ್ ಇರೋದು ಪ್ರಪೋಸಲ್ MHR ಇಸೈನು. ಇದು ಸಮ್ಟೈಮ್ಸ್ ಎಲ್ಲ ಕೇಸ್ಗಳಿಗೂ ಬೇಕಾಗಿರಲ್ಲ. ಸೊ ಇನ್ ಕೇಸ್ ಬೇಕಂತ ಹೇಳಿದ್ರೆ ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ ಅಥವಾ ಬ್ರಾಂಚ್ ಇನ್ಚಾರ್ಜ್ ಅಥವಾ ಸೂಪರ್ವೈಸ್ ಏಜೆಂಟ್ಸ್ ಆದ್ರೆ CLIA MHR ಇಸೈನ್ ನ ಮಾಡಬೇಕಾಗತ್ತೆ. ಇದನ್ನು ಸಹ ಅಡ್ಮಿನ್ ಜಾಬ್ಸ್ ಕ್ಲಿಕ್ ಮಾಡಿ ಓಪನ್ ಲಿಂಕ್ಸ್ ಅಲ್ಲಿ ಈ MHR ಓಪನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಕ್ಸೆಸ್ ಐ ಡಿ ಕೊಟ್ಟು MHR ಅಥಾರಿಟಿ ಯಾರು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಅವರ SR ನಂಬರ್ ಎಂಟ್ರಿ ಮಾಡಿಬಿಟ್ಟು ಅವರ ಮೊಬೈಲ್ಗೆ OTP ಬರುತ್ತೆ ಅಥವಾ ಇಮೇಲ್ಗೆ, ಓ ಟಿ ಪಿನ ಎಂಟ್ರ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಟ್ಬಿಟ್ರೆ MHR ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ಈ ಸೈನಿಂಗ್ ದ MHR ಅನ್ನೋ ಮೆಸೇಜ್ ಸಹ ಕಾಣಿಸುತ್ತೆ. ಹಾಗೆ ಫ್ರೆಂಡ್ಸ್, ನಿಮ್ಮ ಪ್ರಪೋಸಲ್ ಯಾವ ಸ್ಟೇಜಲ್ಲಿದೆ ಅಂತ ಯಾವುದೇ ಸಮಯದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಹೋಮ್ ಪೇಜ್ಗೆ ಹೋಗ್ಬೇಕಾಗತ್ತೆ. ಹೋಮ್ ಪೇಜಲ್ಲಿ ನಿಮಗೆ ಪ್ರಪೋಸಲ್ ಟ್ರ್ಯಾಕರ್ ಅಂತ ಇರುತ್ತೆ, ಅದರಲ್ಲಿ ನೀವು ಅಕ್ಸೆಸ್ ಐ ಡಿ ಹಾಕ್ಬಿಟ್ಟು ಸಬ್ಮಿಟ್ ಅಂತ ಮಾಡಿದ್ರೆ ಈ ರೀತಿ ತೋರಿಸುತ್ತೆ. ಯಾವ್ಯಾವ ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆಯೋ ಅದೆಲ್ಲ ಗ್ರೀನ್ ಟಿಕ್ ಅಲ್ಲಿ ಬರುತ್ತೆ. ಸೊ ಯಾವ್ದು ಪೆಂಡಿಂಗ್ ಇದೆ ಅನ್ನೋದು ರೆಡ್ ಅಲ್ಲಿ ಪೆಂಡಿಂಗ್ ಅಂತ ತೋರಿಸುತ್ತೆ. ಫ್ರೆಂಡ್ಸ್, ಆನಂದ ಪ್ರೊಸೀಜರು ಅರ್ಥ ಆಗಿದೆ ಅನ್ಸ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಏಜೆಂಟ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾವು ರಿಲೀಸ್ ಮಾಡುವ ಎಲ್ಲ ವಿಡಿಯೋಗಳು ತಮ್ಮನ್ನು ಎಲ್ಲರಿಗಿಂತ ಮೊದಲು ತಲುಪುತ್ತೆ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.